ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ. ಎಲ್ಲರೂ ಕೂಡ ಆರೋಗ್ಯವಾಗಿರಿ. ನಾನು ಸುಕನ್ಯಾ. ಇವತ್ತು ನಾನು 5ನೇ ತರಗತಿಯ ಕನ್ನಡ, ಅದರಲ್ಲಿ ಗದ್ಯಭಾಗ 1 ಒಟ್ಟಿಗೆ ಬಾಳುವ ಆನಂದ ಈ ಒಂದು ಪಾಠವನ್ನು ಮಾಡ್ತಾ ಇದ್ದೇನೆ. ಈ ಪಾಠದ ಬಗ್ಗೆ ತಿಳ್ಕೊಳ್ಳಿಕ್ಕೆ ರೆಡಿನಾ? ಒಗ್ಗಟ್ಟಿನಲ್ಲಿ ಬಲವಿದೆ. ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ನಮ್ಮ ನಮ್ಮ ನಡುವೆ ಇರುವ ದ್ವೇಷ ಅಸೂಯೆಗಳನ್ನು ಮರೆತು ಎಲ್ಲರನ್ನ ಪ್ರೀತಿಸುತ್ತಾ ಬಾಳಿದರೆ ನಮ್ಮ ಬದುಕು ಸುಖಮಯವಾಗಿರುತ್ತೆ. ಅಂದರೆ ಇದೊಂದು ಗಾದೆ ಮಾತು, ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದು ನಮಗೆಲ್ರಿಗೂ ಗೊತ್ತೇ ಇದೆ. ಅಂದರೆ ಒಬ್ಬರೇ ನಿಂತ್ಕೊಂಡು ಮಾಡಿರುವ ಕೆಲಸಕ್ಕಿಂತ ಸುಮಾರು ಜನ ಸೇರಿಕೊಂಡು ಮಾಡಿರುವ ಕೆಲಸವೇ ಸ್ಟ್ರಾಂಗ್ ಆಗುತ್ತೆ ಅನ್ನೋದು. ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಅಂದರೆ ನಾವೆಲ್ಲರೂ ಜೊತೆಯಾಗಿ ಸೇರಿ ಯಾವುದೇ ಒಂದು ಕೆಲಸ ಮಾಡಿದರೆ ಆ ಕೆಲಸ ಸಫಲವಾಗುತ್ತೆ ಅನ್ನೋದು. ಹಾಗಿದ್ರೆ ಈ ಒಂದು ಕಥೆಯಲ್ಲಿ ಏನೇನೆಲ್ಲ ಬರುತ್ತೆ, ಏನೇನಾಗುತ್ತೆ, ಇದ್ರ ಬಗ್ಗೆ ನೋಡೋಣ. ರೆಡಿ? ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇರ್ತಾನೆ. ಆ ರೈತನಿಗೆ ಒಂದು ಹೊಲ ಇರುತ್ತೆ. ಅಲ್ಲಿ ಒಂದು ಬೇವಿನ ಮರವಿತ್ತು. ಆ ಹೊಲದಲ್ಲೇನಿರುತ್ತೆ, ಒಂದು ಬೇವಿನ ಮರ ಇರುತ್ತೆ. ಹೇಗೋ ಏನು ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತು ಬಿಡುತ್ತೆ. ಕಲ್ಲು ಯಾವ ಕಲರ್ ಇರುತ್ತೆ? ಕಪ್ಪು ಕಲರ್ ಇರುತ್ತೆ ಅಲ್ವಾ? ಆ ಹೊಲದಲ್ಲಿ ಒಂದು ಬೇವಿನ ಮರ ಇರುತ್ತೆ. ಆ ಬೇವಿನ ಮರದ ಕೆಳಗೆ ಒಂದು ದೊಡ್ಡ ಬಂಡೆ ಕಲ್ಲು ಬಂದು ನಿಂತು ಬಿಡುತ್ತೆ. ಮರದ ಮೇಲೆ ಕುಳಿತಿದ್ದ ಹಕ್ಕಿಗಳಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸ್ತಾ ಇತ್ತು. ಅಂದರೆ ಆ ಬೇವಿನ ಮರದ ಮೇಲೆ ಹಕ್ಕಿಗಳೆಲ್ಲ ಕೂತ್ಕೊಳ್ತಾ ಇದ್ವು. ಅವುಗಳ ಹಿಕ್ಕೆ ಆ ಕಲ್ಲಿನ ಮೇಲೆ ಬಿದ್ದು 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 ಆ ಕಲ್ಲೇನಾಗುತ್ತೆ, ಕಪ್ಪು ಬಣ್ಣ ಇದ್ದದ್ದು ಬಿಳಿ ಬಣ್ಣ ಆಗಿರುತ್ತೆ. ಹಾಗೆ ಏನಾಗ್ತಾ ಇತ್ತು, ವಿಭೂತಿ ಬಳಿದಂತೆ ಕಾಣಿಸ್ತಾ ಇತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸ್ತಾ ಇತ್ತು. ಈ ಅಮ್ಮನ ಕಲ್ಲು ಅಂದರೆ ಏನು? ಹಾಂ, ಅಂದರೆ ದೈವ ಭಕ್ತಿ ಇರುವಂಥದ್ದು. ಅಂದರೆ ಅದು ವಿಭೂತಿ ಥರ ಕಾಣ್ತಾ ಇತ್ತಲ್ವಾ, ಆ ಕಪ್ಪಿರುವಂತಹ ಕಲ್ಲು ಬೆಳ್ಳನೆಗೆ ಆಯಿತಲ್ವಾ. ಸೊ ಹಾಗಾಗಿ ಅಲ್ಲಿನ ಜನರು ಏನು ಮಾಡ್ತಿದ್ರು, ಹೋ ಇದು ಒಂದು ದೈವಿಕ ಶಕ್ತಿ ಇರುವಂತಹ ಕಲ್ಲೇನೋ ಅಂತ ಅಂದ್ಕೊಳ್ತಾ ಇದ್ರು. ಬೇವಿನ ಮರವನ್ನು ಜನ ಅಮ್ಮನ ಮರ ಅಂತ ಕರಿತಾ ಇದ್ರು. ಅಲ್ಲೊಂದು ಹೊಲದಲ್ಲಿ ಒಂದು ಬೇವಿನ ಮರ ಇತ್ತು ತಾನೆ, ಆ ಮರವನ್ನು ಅಮ್ಮನ ಮರ ಅಂತ ಕರಿತಿದ್ರು. ಆದರೆ ಆ ಕಲ್ಲನ್ನು ಅಮ್ಮನ ಕಲ್ಲು ಅಂತ ಕರಿತಾ ಇದ್ರು. ಆ ಕಲ್ಲು ಬೇವಿನ ಮರದ ಕೆಳಗೆ ಇದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಅಂತ ಕರಿತಾ ಇದ್ರು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡ್ವು. ಅಂದರೆ ಇಲ್ಲಿ ಯಾರ್ಯಾರು ಬರ್ತಾರೆ ಇವಾಗ, ಒಂದು ಬೇವಿನ ಮರ, ಒಂದು ಆ ಬಂಡೆ ಕಲ್ಲು. ಸೊ ಇವರಿಬ್ಬರ ನಡುವೆ ಜಗಳ ಆಗುತ್ತಾ, ಅಥವಾ ಹೇಗಿರುತ್ತೆ ಇವರ ಸಂಬಂಧ, ಹೇಗಿದೆ ಕತೆ ನೋಡೋಣ. ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನರು ಎಲ್ಲರೂ ಆ ಮರ ಮತ್ತು ಕಲ್ಲಿಗೆ ಕರಿತಾ ಇದ್ರು. ಹೀಗಾಗಿ ಒಂದು ಜನರ ನಡುವೆ ಏನು ಬರುತ್ತೆ, ಓ ಇದು ದೈವಿಕ ಶಕ್ತಿ ಇರುವಂಥ ಕಲ್ಲು, ಇದನ್ನು ಯಾರೂ ಮುಟ್ಲಿಕ್ಕೆ ಹೋಗಬಾರ್ದು, ಇಲ್ಲಿ ದೇವರಿದ್ದಾರೆ ಅನ್ನುವಂತಹ ನಂಬಿಕೆ ಬಂದುಬಿಡತ್ತೆ. ಅವಾಗ ಏನು ಮಾಡ್ತಾರೆ ಆ ಊರಿನ ಜನರು, ಏನು ಮಾಡ್ತಾರೆ ಆ ಮರ ಮತ್ತು ಕಲ್ಲಿನ ಕಡೆ ಹೋಗ್ಲಿಕ್ಕೆ, ಅದ್ರ ತಂಟೆಗೆ ಹೋಗೋದೇ ಇಲ್ಲ. ಅಂದರೆ ಅದನ್ನು ನಾಶ ಮಾಡಲಿಕ್ಕಾಗಲಿ ಅಥವಾ ಅದನ್ನಕ್ಕೆ ಉದುರಿಸ್ಲಿಕ್ಕಾಗಲಿ ಹೋಗೋದೇ ಇಲ್ಲ. ಎಲ್ಲರೂ ಕೂಡ ದೈವಿಕ ಭಕ್ತಿಯಿಂದ ಆ ಕಲ್ಲನ್ನು ಮತ್ತು ಬೇವಿನ ಮರವನ್ನು ನಂಬ್ತಾರೆ. ಏನೋ ಒಂದು ದೈವ ಶಕ್ತಿ ಇದೆ, ಈ ಮರ ಮತ್ತು ಕಲ್ಲಿನಲ್ಲಿ ದೇವರಿದ್ದಾರೆ ಅಂತ ಆ ಊರಿನ ಜನ ಏನು ಮಾಡ್ತಾರೆ, ನಂಬಿಕೆ ಇಡ್ತಾರೆ. ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬರುತ್ತೆ. ಅಂದರೆ ಏನಾಗುತ್ತೆ ಗೊತ್ತಾ, ಇವಾಗ ಆ ಹೊಲದಲ್ಲಿ ಯಾರ್ಯಾರಿದ್ದಾರೆ ಹೇಳಿ ನೋಡೋಣ. ಒಂದು ಬೇವಿನ ಮರ, ಇನ್ನೊಂದು ಆ ಕಲ್ಲಿರುತ್ತೆ ಅಲ್ವಾ ಬಂಡೆಕಲ್ಲು. ಆ ಕಪ್ಪು ಕಲ್ಲು ಏನಾಗಿರುತ್ತೆ, ಬಿಳಿ ಬಿಳಿ ಕಲ್ಲಾಗಿರುತ್ತೆ. ಅವಾಗೇನಾಗುತ್ತೆ, ಬೇವಿನ ಮರಕ್ಕೆ ಅಮ್ಮನ ಮರ ಅಂತ ಕರಿತಿದ್ರು, ಆ ಕಲ್ಲಿಗೇನಂತ ಕರಿತಿದ್ರು, ಅಮ್ಮನ ಕಲ್ಲು ಅಂತ ಕರಿತಿದ್ರು ಅಲ್ವಾ. ಒಬ್ರಿಗೊಬ್ರಿಗೆ ಹೆಸರು ಬಂದಾಯಿತು ಇವಾಗ, ಅಮ್ಮನ ಮರ ಅಮ್ಮನ ಕಲ್ಲು ಎರಡು ಹೆಸರು ಬಂತು. ಈಗ ಏನಾಗುತ್ತೆ, ಹೋ ಬೇವಿನ ಮರ ಏನು ಅಂದ್ಕೊಳ್ಳುತ್ತೆ, ನನ್ನಿಂದನೇ ಆ ಕಲ್ಲಿಗೆ ಹೆಸರು ಬಂತು ಅಂತ ಒಂಥರ ಜಂಬ ಬಂದುಬಿಡತ್ತೆ. ಆದರೆ ಆ ಕಲ್ಲು ಏನು ಅಂದ್ಕೊಳ್ಳುತ್ತೆ, ನನ್ನಿಂದ ಬೇವಿನ ಮರಕ್ಕೆ ಹೆಸರು ಬಂತು ಅಂತ ಜಂಬ ಪಡ್ಕೊಳ್ಬಿಡ್ತವೆ. ಅಲ್ಲಿ ಮರ ಕೂಡ ಜಂಬ ಪಡ್ಕೊಳ್ಳುತ್ತೆ, ಇಲ್ಲಿ ಬಂಡೆಕಲ್ಲು ಕೂಡ ಜಂಬ ಪಡ್ಕೊಳ್ಳುತ್ತೆ.
ಬೇವಿನ ಮರ ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಅಂತ ಕರೀತಾರೆ ಅಂತ ಹೇಳೇ ಬಿಡ್ತು. ನೀನು ಜಂಬ ಕೊಚ್ಕೊಳ್ಳೋದು ಬೇಡ, ನನ್ನಿಂದ ನಿನ್ನನ್ನು ಅಮ್ಮನ ಕಲ್ಲು ಅಂತ ಕರೀತಾರೆ ಜನರು ಅಂತ ಬೇವಿನ ಮರ ಕಲ್ಲಿಗೇನು ಮಾಡುತ್ತೆ, ಹೇಳಿಬಿಡುತ್ತೆ. ನೀನು ನನ್ನ ಕೆಳಗಿರೋದ್ರಿಂದ ನಿನ್ನನ್ನು ಅಮ್ಮನ ಕಲ್ಲು ಅಂತಾರೆ ಅಂತ ಯಾರು ಹೇಳೋದು, ಬೇವಿನ ಮರ ಹೇಳ್ತಾರೆ. ಅದಕ್ಕೆ ಕಲ್ಲೇನು ಹೇಳುತ್ತೆ ಗೊತ್ತಾ, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರೋದ್ರಿಂದ ನಿನ್ನನ್ನು ಅಮ್ಮನ ಮರ ಅಂತ ಕರೀತಾರೆ ಅಂತ ಇದು ಕೂಡ ಜಂಬ ಕಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವಾಗ ಏನಾಯಿತು, ಬೇವಿನ ಮರ ಹೇಳುತ್ತು ನನ್ನಿಂದ ನಿನಗೊಳ್ಳೆ ಹೆಸರು ಬಂದಿರೋದು ಅಂತ, ಆದರೆ ಕಲ್ಲೇನು ಹೇಳುತ್ತೆ, ಇಲ್ಲ ನನ್ನಿಂದ ನಿನಗೂ ಹೆಸರು ಬಂದಿರೋದು ಅಂತ ಇಬ್ಬರೊಳಗೂ ಜಂಬ ಸ್ಟಾರ್ಟ್ ಆಗುತ್ತೆ. ಈಗ ಏನಾಗುತ್ತೆ, ಈಗ ಎರಡೂ ಜಗಳ ಮಾಡ್ಕೊಳ್ತಾವೆ, ನನ್ನಿಂದಲೇ ನೀನಿರೋದು ಅಂತ. ಅದಕ್ಕೆ ಮರ ಹೇಳ್ತೇನಂತೆ, ಇಲ್ಲ ನನ್ನಿಂದಲೇ ನೀನಿರೋದು ಅಂತ ಇಬ್ಬರ ನಡುವೆ ಜಗಳ ಆಗುತ್ತೆ. ಕೊನೆಗೆ ಕಲ್ಲು ಏನು ಮಾಡುತ್ತೆ, ತುಂಬ ಸಿಟ್ಟು ಬರುತ್ತೆ ಕಲ್ಲಿಗೆ, ಕೋಪ ಬಂದು ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತು ಬಿಡುತ್ತೆ. ಅಲ್ವಾ, ಒಂದು ಹೊಲ ಇದೆ, ಆ ಹೊಲದ ಮಧ್ಯೆ ಏನಿದೆ, ಒಂದು ಬೇವಿನ ಮರ ಇತ್ತು. ಬೇವಿನ ಮರದ ಕೆಳಗೆ ಏನಿತ್ತು, ಒಂದು ಕಲ್ಲಿತ್ತು ಅಲ್ವಾ. ಆ ಕಲ್ಲು ಏನಾಯಿತು, ಬಿಳಿ ಆಗಿ ಬಿಳಿ ಬಣ್ಣಕ್ಕೆ ತಿರುಗಿತ್ತು. ಯಾಕೆ, ಬೇವಿನ ಮರದ ಮೇಲೆ ಹಕ್ಕಿಗಳೆಲ್ಲ ಕೂತ್ಕೊಳ್ತಾ ಇದ್ವು, ಹಾಗೆ ಅದರ ಹಿಕ್ಕೆ ಎಲ್ಲ ಬಿದ್ದು 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 ಆ ಕಲ್ಲೇನಾಗಿತ್ತು, ಬಿಳಿ ಬಣ್ಣದಾಗಿತ್ತು. ಈಗ ಏನಾಯಿತು, ಬೇವಿನ ಮರವನ್ನು ಅಮ್ಮನ ಮರ ಅಂತ ಕರಿತಿದ್ರು ಅಲ್ಲಿನ ಜನರು. ಆ ಕಲ್ಲನ್ನೇನು ಮಾಡ್ತಾಯಿದ್ರು, ಅಮ್ಮನ ಕಲ್ಲು ಅಂತ ಕರಿತಿದ್ರು. ಹೀಗಿರುವುದಕ್ಕಾಗಿ ಅಲ್ಲೇನು ಮಾಡ್ತಿದ್ರು ಜನರು, ಅವಿಬ್ಬರ ತಂಟೆಗೆ ಹೋಗ್ತಿರಲಿಲ್ಲ, ಆ ಮರವನ್ನು ಕಡಿಯುವುದಾಗಲಿ ಅಥವಾ ಕಲ್ಲನ್ನು ಒಡೆಯುವುದಾಗಲಿ ಮಾಡ್ತಾ ಇರಲಿಲ್ಲ. ಯಾಕೆ ಮಾಡ್ತಾ ಇರಲಿಲ್ಲ, ಓ ಇಲ್ಲೇನೋ ದೇವರಿದ್ದಾರೆ, ಈ ಮರದಲ್ಲಿ ದೈವಿಕ ಶಕ್ತಿ ಇದೆ, ಅದಕ್ಕೆ ನಾವೇನು ಮಾಡಬಾರ್ದು ಅಂತ ನಂಬಿಕೆ ಇಟ್ಕೊಂಡು ಬಿಡ್ತಾರೆ. ಆದ್ರೀಗ ಏನಾಗುತ್ತೆ, ಮರ ಹೇಳುತ್ತೆ ನಾನೇ ಮೇಲು ಅಂತ ಹೇಳುತ್ತೆ, ಆದರೆ ಕಲ್ಲೇನು ಹೇಳುತ್ತೆ, ನಾನೇ ಮೇಲು ಅಂತ ಹೇಳುತ್ತೆ. ಇಬ್ಬರೊಳಗಡೆ ಜಗಳ ಸ್ಟಾರ್ಟ್ ಆಗುತ್ತಾ, ಜಗಳ ಸ್ಟಾರ್ಟ್ ಆಗಿ ಏನಾಗುತ್ತೆ, ಕಲ್ಲೇನು ಮಾಡುತ್ತೆ, ಉರುಳ್ಕೊಂಡು ಹೋಗಿ ದೂರ ಹೋಗಿ ನಿಂತು ಬಿಡುತ್ತೆ. ಅಂದರೆ ಬೇವಿನ ಮರದಿಂದ ತುಂಬ ದೂರ ಹೋಗಿ ಕಲ್ಲು ನಿಂತು ಬಿಡುತ್ತೆ. ಈಗ ಏನಾಗುತ್ತೆ ನೋಡೋಣ, ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು ತನ್ನೊಳಗೆ ಗೊಣಗಿಕೊಳ್ಳುತ್ತೆ, ಯೋಚನೆ ಮಾಡುತ್ತೆ. ನನ್ನ ಕೆಳಗಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ ಹೀಗೆ ತಮ್ಮೊಳಗೆ ಆಲೋಚಿಸ್ಕೊಳ್ತಾ ಇರುತ್ತೆ. ನಾನು ಆಗಲೇ ಹೇಳಿದೆ ನಿಮಗೆ, ಬೇವಿನ ಮರದಿಂದ ಕಲ್ಲೇನು ಮಾಡುತ್ತೆ, ತುಂಬ ದೂರ ಹೋಗಿಬಿಡುತ್ತೆ. ಕಲ್ಲು ಏನು ಆಲೋಚನೆ ಮಾಡುತ್ತೆ, ಹೋ ಈಗ ನಾನು ಅದರಿಂದ ದೂರ ಬಂದುಬಿಟ್ಟೆ, ಇವಾಗ ಜನರು ಏನು ಮಾಡ್ತಾರೆ, ಬೇವಿನ ಮರವನ್ನು ಕಡ್ದು ಬಿಡ್ತಾರೆ ಅಂತ ಅಂದ್ಕೊಳ್ತು. ಆದರೆ ಮರ ಏನು ಅಂದ್ಕೊಳತ್ತೆ, ಅಬ್ಬಾ ನನ್ನಿಂದ ಆ ಕಲ್ಲು ತುಂಬ ದೂರ ಹೋಯ್ತಲ್ವಾ, ಇವಾಗ ಜನರೆಲ್ಲ ಒಟ್ಟಿಗೆ ಸೇರಿ ಆ ಕಲ್ಲನ್ನು ಒಡೆದು ಬಿಡ್ತಾರೆ ಅಂತ ಮರ ಅಂದ್ಕೊಳತ್ತೆ. ಮುಂದೇನಾಗುತ್ತೆ ನೋಡೋಣ. ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು. ಆ ಹೊಲ ಯಾರದ್ದು, ಒಬ್ಬ ರೈತಂದು ತಾನೇ. ಅವನೇನು ಮಾಡ್ತಾನೆ, ನಂಗೆ ಬೇಸಾಯ ಮಾಡಬೇಕಿದೆ, ನಂಗೆ ಕೆಲಸ ಮಾಡಬೇಕಿದೆ, ಬೆಳೆ ಬೆಳಿಬೇಕು, ಅದಕ್ಕೆ ನಾನೇನು ಮಾಡಬೇಕು, ನನ್ನ ಹೊಲವನ್ನು ಉಳ್ಬೇಕು, ನನ್ನ ಹೊಲವನ್ನು ಉಳ್ಬೇಕು ಅಂತ ತನ್ನ ಮಕ್ಕಳ ಜೊತೆ ಆ ಹೊಲಕ್ಕೆ ಬರ್ತಾನೆ. ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ, ಇದನ್ನು ನಾಳೆ ಕಡಿಸಿ, ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿಬಿಡ್ತಾನೆ. ಇವಾಗ ಏನಾಯಿತು ಗೊತ್ತಾ, ಬೇವಿನ ಮರ ಇದೆಯಲ್ಲ ಅದು ಸಪ್ರೇಟ್ ಆಗಿಬಿಡ್ತು, ಕಲ್ಲೇ ದೂರ ಹೋಗಿಬಿಡ್ತು. ಹೀಗಾಗಿ ಏನಾಯಿತು, ಅಲ್ಲಿಂದ ರೈತ ಏನು ಅಂದ್ಕೊಂಡ, ಹೋ ಇವಾಗ ಇದು ದೈವಿಕ ಮರ ಅಲ್ಲ, ಇದು ಅಮ್ಮನ ಮರ ಅಲ್ಲ, ಅದಕ್ಕೆ ಒಂದು ಕೆಲಸ ಮಾಡೋಣ, ಈ ಮರವನ್ನು ಕಡಿದು ನಾವು ನೇಗಿಲಿನ ಚಕ್ರ ಮಾಡಿಬಿಡೋಣ ಅಂತ ತನ್ನ ಮಕ್ಕಳಿಗೆ ಹೇಳಿಬಿಡ್ತಾನೆ. ಅವಾಗೇನಾಗುತ್ತೆ, ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ, ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲು ಕಟ್ಟಿ ಉಳಲು ಬರುತ್ತದೆ ಎಂದು ಮಕ್ಕಳಿಗೆ ಹೇಳಿಬಿಟ್ಟ. ಓ ಮರ ಹೇಗೋ ಕಡಿದು ನೇಗಿಲು ಚಕ್ರ ಮಾಡ್ಬೋದು, ಹಾಗೆ ಕಲ್ಲಷ್ಟು ದೂರ ಇದೆಯಲ್ಲ, ಹೇಗಾದರೂ ಇದು ದೈವಿಕ ಕಲ್ಲಲ್ಲ ಅಲ್ಲ, ಅಮ್ಮನ ಕಲ್ಲಲ್ಲ ಅಲ್ಲ, ಸುಮ್ಮನೆ ನಾರ್ಮಲ್ ಕಲ್ಲಲ್ವಾ, ಹಾಗಿದ್ರೆ ಏನು ಮಾಡೋಣ, ಅದನ್ನು ಒಡೆದು ನೇಗಿಲಿನ ಕಟ್ಟಿ ಉಳಲಿಕ್ಕೆ ಅದನ್ನು ಹಾಕ್ಕೊಳ್ಳೋಣ, ಬಳಸ್ಕೊಳ್ಳೋಣ ಅಂತ ಮಕ್ಕಳಿಗೆ ಆ ರೈತ ಏನು ಮಾಡ್ತಾನೆ, ಹೇಳಿಬಿಡ್ತಾನೆ. ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡು ಭಯದಿಂದ ನಡುಗುತ್ತೆ. ಏನು ಮಾಡ್ತಾರಪ್ಪ, ನನ್ನ ಇವತ್ತು ಕಡ್ದಾಕ್ತಾರಾ ಅಂತ ಮರ ಅಂದ್ಕೊಳ್ಳುತ್ತೆ. ಕಲ್ಲೇನು ಅಂದ್ಕೊಳ್ಳುತ್ತೆ, ಛೇ ನಾಳೆ ನನ್ನನ್ನು ಒಡ್ದಾಕ್ತಾರಾ ಛೇ ಅಂತ ಎರಡಕ್ಕೂ ಕೂಡ ಭಯ ಸ್ಟಾರ್ಟ್ ಆಗುತ್ತೆ. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡ್ತಾರೆ ಅಂತ ತಲೆಯಲ್ಲಿ ಯೋಚನೆ ಮಾಡ್ತಾರೆ. ಯಾರು, ಮರ ಮತ್ತು ಕಲ್ಲು.
ನಾವಿಬ್ಬರು ದೂರ ದೂರ ಇದ್ದರೆ ಗ್ಯಾರಂಟಿ ಜನರು ಏನು ಮಾಡ್ತಾರೆ, ನಮ್ಮನ್ನು ನಾಶ ಮಾಡಿ ಹಾಕ್ತಾರೆ, ನನ್ನನ್ನು ಕಡಿತಾರೆ ಮತ್ತು ಕಲ್ಲನ್ನು ಒಡೆದೇ ಒಡಿತಾರೆ ಅಂತ ಯೋಚನೆ ಮಾಡ್ತು. ಆವಾಗೇನಾಗುತ್ತೆ, ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದುಬಿಡುತ್ತೆ. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲ್ಲ ಎಂದು ಬೇವಿನ ಮರವನ್ನು ಕೇಳುತ್ತೆ. ಅಂದರೆ ರೈತ ಬಂದು ಮಕ್ಕಳಿಗೆ ಹೇಳಿಬಿಟ್ಟ, ಏನಂತ ಹೇಳಿಬಿಟ್ಟ, ನೀವು ನಾಳೆ ಮರವನ್ನು ಕಡ್ದುಬಿಡಿ, ಹಾಗೆ ಆ ಕಲ್ಲಿದೆಯಲ್ಲ ಅದನ್ನು ಒಡೆದ್ಬಿಡಿ, ನಾವು ಯಾವುದಕ್ಕಾದರೂ ಉಪಯೋಗ ಮಾಡ್ಕೊಳ್ಳೋಣ ಅಂತ ರೈತ ಹೇಳಿ ಹೋಗ್ತಾನೆ. ಈ ಕಲ್ಲು ಮತ್ತು ಮರ ರೈತ ಹೋಗೋದನ್ನೇ ಕಾಯ್ತಾ ಇದ್ವಿ. ರೈತ ಹೋದ ಕೂಡಲೇ, ರೈತ ಮತ್ತು ರೈತನ ಮಕ್ಕಳು ಹೋದ ಕೂಡಲೇ ಏನು ಮಾಡತ್ತೆ ಕಲ್ಲು, ಏನು ಹೇಳುತ್ತೆ ಮರದ ಹತ್ರ ಕೇಳತ್ತೆ, ನಾನು ಬರಲ ಅಲ್ಲಿಗೆ ಅಂತ ಕಲ್ಲು ಕೇಳತ್ತೆ. ಆವಾಗ ಮರ ಏನು ಹೇಳುತ್ತೆ, ಬೇಗ ಬಾ, ಬೇಗ ಬಂದು ಇಲ್ಲಿ ಕೂತ್ಕೋ, ನನ್ನ ಕೆಳಗಿರು ಅಂತ ಹೇಳುತ್ತೆ ಮರ. ಗೊತ್ತಾಯ್ತಾ, ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯುತ್ತೆ. ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾಗ್ತವ್ರೆ. ಇವಾಗ ಮರ ಮತ್ತು ಕಲ್ಲಿಗೆ ಗೊತ್ತಾಯಿತು, ನಾವಿಬ್ಬರು ದೂರ ಆದರೆ ಜನರು ಏನು ಮಾಡ್ತಾರೆ, ನಮ್ಮನ್ನೇ ನಾಶ ಮಾಡ್ತಾರೆ ಅಂತ. ಅದಕ್ಕೆ ಏನು ಮಾಡ್ತಾರೆ, ಮರ ಕಲ್ಲು ಏನು ಮಾಡುತ್ತೆ, ಮರದ ಹತ್ರ ಕೇಳುತ್ತೆ, ನಾನು ಬರಲ ನಿನ್ನ ಹತ್ರ ಅಂತ. ಅದಕ್ಕೆ ಮರ ಹೇಳ್ತಾರೆ, ಬೇಗ ಬಾ, ನೀನು ಬೇಗ ಬರ್ದಿದ್ರೆ ನಮ್ಮನ್ನು ನಾಶ ಮಾಡಿ ಹಾಕ್ತಾರೆ ಜನರು ಅಂತ ಹೇಳುತ್ತೆ. ಮಾರನೆಯ ದಿನ ಮರ ಕಡಿಯುವವರು ಬಂದು ನೋಡ್ತಾರೆ. ರೈತ ಹೇಳಿರ್ತಾನಲ್ವ, ನೀವು ನಾಳೆ ಆ ಮರ ಇರ್ತದಲ್ಲ ಆ ಮರವನ್ನು ಕಡಿಬೇಕು ಅಂತ ಹೇಳಿರ್ತಾರಲ್ಲ, ಹಾಗೆ ಮಾರನೇ ದಿನ ಏನು ಮಾಡ್ತಾರೆ, ಒಬ್ಬರು ಬರ್ತಾರೆ ಮರ ಕಡಿಯುವವರು. ಮರ ಕಡಿಯುವಾಗ ಮರವನ್ನು ಬಂದು ನೋಡ್ತಾರೆ, ಏನಾಗುತ್ತೆ, ಮರದ ಕೆಳಗೆ ಕಲ್ಲು ಕೂಡ ಇತ್ತು. ಬಿಳಿಯ ಕಲ್ಲು ಇತ್ತಲ್ವ, ಕಪ್ಪು ಬಣ್ಣ ಇದ್ದದ್ದು ಬಿಳಿ ಬಣ್ಣಕ್ಕಾಗಿತ್ತಲ್ಲ, ಮರ ಕಡಿಯುವವನಿಗೆ ಭಯ ಆಗುತ್ತೆ, ಹೋ ಇದು ಅಮ್ಮನ ಕಲ್ಲು, ಇದು ಅಮ್ಮನ ಮರ, ಇದನ್ನು ಕಡಿಬಾರ್ದು, ಇಲ್ಲಿ ದೈವಿಕ ಶಕ್ತಿ ಉಂಟು, ಇದರಲ್ಲಿ ದೇವರುಂಟು ಅಂತ ನಂಬಿಕೆ ಬರುತ್ತೆ. ಆವಾಗ ಆ ಕಲ್ಲಿನ ಬಗ್ಗೆ ಮತ್ತು ಮರದ ಬಗ್ಗೆ ಭಯ ಕೂಡ ಉಂಟಾಗುತ್ತೆ. ಆಗ ಏನು ಮಾಡ್ತಾರೆ, ಅವನು ಮರ ಕಡಿಯುವವನು ಮರವನ್ನು ಕಡಿಯುವುದಿಲ್ಲ, ಹಾಗೆ ಹೋಗ್ಬಿಡ್ತಾನೆ. ನಂತರ ಕಲ್ಲು ಒಡೆಯುವವರು ಬರ್ತಾರೆ. ರೈತ ಹೇಳಿದ ತಾನೆ, ಕಲ್ಲನ್ನು ಒಡೆದು ನಾವು ಉಪಯೋಗ ಮಾಡ್ಕೊಳ್ಳೋಣ ಅಂತ, ಹಾಗೆ ಕಲ್ಲು ಒಡೆಯುವವರು ಕೂಡ ಬರ್ತಾರೆ. ಕಲ್ಲನ್ನು ನೋಡಿಬಿಟ್ಟು ಮರವನ್ನು ನೋಡ್ತಾರೆ, ಕಲ್ಲು ಬಿಳಿಯದಾಗಿದೆಯಾ ಕಲ್ಲು, ಆವಾಗ ಹೋ ಇದು ದೈವಿಕ ಶಕ್ತಿ ಇರುವಂಥ ಕಲ್ಲು, ಇದನ್ನು ಒಡೆದ್ರೆ ನಮಗೆ ಪಾಪ ಮುಟ್ಟುತ್ತೆ, ಇದನ್ನು ಒಡಿಬಾರ್ದು ನಾವು, ಇದು ಅಮ್ಮನ ಕಲ್ಲು ಅಂತ ಅಂದ್ಕೊಂಡು ಅವರು ಕೂಡ ಹೊರಟೋಗ್ತಾರೆ. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾಗುತ್ತೆ. ಅಂದರೆ ಈ ಒಂದು ಕಂಟಕದಿಂದ ಅವೆರಡರು ಕೂಡ ಬಚಾವಾಗುತ್ತೆ. ನಾ ಮರವನ್ನು ಕೂಡ ನಾಶ ಮಾಡಲಿಕ್ಕಾಗೋದಿಲ್ಲ, ಕಲ್ಲನ್ನು ಕೂಡ ನಾಶ ಮಾಡಲಿಕ್ಕಾಗೋದಿಲ್ಲ. ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿರ್ತವೆ. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಅನ್ನೋದೇ ಈ ಕಥೆಯ ಅರ್ಥ. ಗೊತ್ತಾಯ್ತಾ, ಅಕಸ್ಮಾತ್ ಎಲ್ಲಾದರೂ ಮರ ಎಲ್ಲಾದರೂ ದೂರ ಇದ್ದು ಕಲ್ಲು ಮತ್ತು ಮರ ದೂರ ದೂರ ಇದ್ದಿದ್ದರೆ ಕಲ್ಲನ್ನು ಒಡೆದಾಕ್ತಿದ್ರು, ಹಾಗೆ ಮರವನ್ನು ಕೂಡ ನಾಶ ಮಾಡ್ತಿದ್ರು. ಅವರಿಬ್ಬರೂ ಯೋಚನೆ ಮಾಡಿ, ನಾವಿಬ್ಬರೂ ಒಬ್ಬೊಬ್ಬರೇ ಇರೋದು ಬೇಡ, ಒಗ್ಗಟ್ಟಾಗಿ ಇರೋಣ, ಒಗ್ಗಟ್ಟಾಗಿ ಇದ್ದರೆ ನಮ್ಮನ್ನು ಬೇರ್ಪಡಿಸಲು ಅಂದರೆ ಬೇರೆ ಮಾಡಲಿಕ್ಕೆ ಯಾರಿಂದಲೂ ಆಗೋದಿಲ್ಲ ಅನ್ನೋದು ಈ ಒಂದು ಕಥೆಯ ಸಾರ. ಅರ್ಥ ಆಯ್ತಾ ಕತೆ ಅಲ್ವಾ? ಟೋಟಲಾಗಿ ಏನು ಹೇಳುತ್ತೆ ಈ ಕತೆ? ಒಗ್ಗಟ್ಟಿನಲ್ಲಿ ಬಲವಿದೆ ಅಂದರೆ ಒಬ್ಬೊಬ್ಬರೇ ಯಾಕಿರಬೇಕು, ಎಲ್ಲರೂ ಜೊತೆಯಾಗಿ ಇದ್ದರೆ ನಮ್ಮ ನಮ್ಮಲ್ಲಿ ದ್ವೇಷ ಜಂಬ ಅಸೂಯೆ ಅಲ್ಲ ಇರದೇ ಎಲ್ಲರೂ ಕೂಡ ಸಮಾನರು ಅಂತ ಅಂದ್ಕೊಂಡು ಪ್ರೀತಿಯಿಂದ ಎಲ್ಲರ ಜೊತೆ ಬಾಳಿದರೆ ಖಂಡಿತವಾಗ್ಲೂ ಅಲ್ಲಿ ನೆಮ್ಮದಿ ಇರುತ್ತೆ, ನಮ್ಮ ಜೀವನ ಏನಾಗುತ್ತೆ ಸುಖವಾಗಿರುತ್ತೆ. ಯಾರೇ ಮೂರನೇವರು ಬಂದು ನಮ್ಮನ್ನು ಬೇರ್ಪಡಿಸಲು ಟ್ರೈ ಮಾಡಿದರೆ ಏನಾಗುತ್ತೆ, ಅಲ್ಲಿ ಬೇರ್ಪಡಿಸಲಿಕ್ಕೆ ಅವರಿಗೆ ಆಗೋದಿಲ್ಲ ಅನ್ನೋದೇ ಈ ಒಂದು ಕಥೆಯ ಅರ್ಥ. ಆಯಿತಾ, ಒಟ್ಟಿಗೆ ಬಾಳುವ ಆನಂದ, ಇದೊಂದು ಜನಪದ ಕಥೆಯಾಗಿದೆ. ಇಲ್ಲಿ ಕೆಲವೊಂದು ಅರ್ಥಗಳೆಲ್ಲ ಬರುತ್ತೆ. ಆ ಅರ್ಥಗಳು ಯಾವುದು ಅಂದರೆ, ಕಂಟಕ, ಕಂಟಕ ಅಂದರೆ ಕೇಡು. ಆಯಿತಾ, ನೆಕ್ಸ್ಟ್ ಜಗಳ, ಜಗಳ ಮಾಡ್ಕೊಳ್ಳೋದು ಅಂದರೆ ಏನು ಅದರ ಅರ್ಥ, ಇನ್ನೊಂದು ಅರ್ಥ ಕಲಹ ಅಂತ ಹೇಳ್ತೇವೆ. ನೆಕ್ಸ್ಟ್ ಜಂಬ, ನಾನೇ ಎಲ್ಲ ಅಂತ ಜಂಬ ಕೊಚ್ಕೊಳ್ಳೋದು ಅಂದರೆ ಏನದು, ಅಹಂಕಾರ ಗರ್ವದಲ್ಲಿ ಬರುತ್ತೆ. ನೆಕ್ಸ್ಟ್ ನೇಗಿಲು, ನೇಗಿಲು ಅಂದರೆ ಏನು, ಭೂಮಿಯನ್ನು ಉಳುವ ಸಾಧನ. ಭೂಮಿಯನ್ನು ಉಳುಮೆ ಮಾಡ್ತಾರಲ್ವಾ, ನಾವೀಗ ಏನಾದರೂ ಬೇಸಾಯ ಮಾಡಬೇಕು ಅಂದರೆ ಭೂಮಿಯನ್ನು ನಮ್ಮ ಹೊಲವನ್ನು ಉಳುಮೆ ಮಾಡಿ ನಂತರ ಭತ್ತವನ್ನು ಬಿತ್ತೋದು ಮಾಡ್ತಾರಲ್ವಾ. ಸೊ ಹಾಗಿದ್ದರೆ ನೇಗಿಲು ಅಂದರೆ ಏನು, ಭೂಮಿಯನ್ನು ಉಳಲಿಕ್ಕೆ ಬಳಸುವಂತಹ ಸಾಧನ ಅಥವಾ ಭೂಮಿಯನ್ನು ಉಳುವ ಸಾಧನ. ಇನ್ನೊಂದು ರೈತ ಅಂದರೆ ಯಾರು, ರೈತ ಅಂದರೆ ಯಾರು, ಯಾರಿಗೆ ರೈತ ಅಂತ ಕರೀತಾರೆ, ಬೇಸಾಯ ಮಾಡುವವರಿಗೆ ರೈತ ಅಂತ ಕರೀತಾರೆ, ಅದು ಯಾವುದೇ ಥರದ ಬೇಸಾಯ ಆಗಿರ್ಬೋದು.
ಭತ್ತ ಬೆಳೆಯೋದಾಗಿರ್ಬೋದು, ಜೋಳ ಬೆಳೆಯೋದಾಗಿರ್ಬೋದು, ರಾಗಿ, ಯಾ ಏನೇ ಒಂದು ಕೃಷಿ ಮಾಡುವವರಾಗಿರ್ಬೋದು, ಇವರನ್ನು ನಾವು ರೈತರು ಅಂತ ಕರಿತೇವೆ. ರೈತ ಅಂದರೆ ಬೇಸಾಯ ಮಾಡುವವರು. ವಿಭೂತಿ ಅಂದರೆ ಏನು? ವಿಭೂತಿ ಅಂದರೆ ಬೂದಿ, ಹಣೆಗೆಲ್ಲ ಹಚ್ಕೊಳ್ತಾರಲ್ಲ ಬಿಳಿ ಕಲರ್ ಇರ್ತದೆ ಅದು ವಿಭೂತಿ ಅಂದರೆ ಬೂದಿ. ಈ ಒಂದು ಕಥೆಯ ಸಾರ ಗೊತ್ತಾಯ್ತಲ್ವಾ? ಒಟ್ಟಿಗೆ ಬಾಳುವ ಆನಂದ. ಇದೊಂದು ಜನಪದ ಕಥೆಯಾಗಿರುತ್ತೆ. ಅಂದರೆ ಇಲ್ಲಿ ಬೇವಿನ ಮರ ಇರುತ್ತೆ, ಒಂದು ಕಲ್ಲಿರುತ್ತೆ, ಅವರಿಬ್ಬರು ಜೊತೆಯಾಗಿದ್ದರೆ ಮಾತ್ರ ಅಲ್ಲಿನ ಜನರು ಏನು ಮಾಡ್ತಾರೆ, ಓ ಇದು ಅಮ್ಮನ ಕಲ್ಲು, ಇದು ಅಮ್ಮನ ಮರ, ಇಲ್ಲಿ ಒಂದು ದೈವಿಕ ಶಕ್ತಿ ಇದೆ, ಇದನ್ನು ನಾವು ನಾಶ ಮಾಡಬಾರ್ದು ಅಂತ ಅಂದ್ಕೊಂಡು ಅವ್ರನ್ನ ಹಾಗೆ ಬಿಡ್ತಾರೆ. ಅಕಸ್ಮಾತ್ ಎಲ್ಲಾದರೂ ಮರಕ್ಕೆ ಜಂಬ ಬಂದು, ಕಲ್ಲಿಗೆ ಜಂಬ ಬಂದು ದೂರ ದೂರ ಆದರೆ ಜನರು ಏನು ಮಾಡ್ತಾರೆ, ಓ ಇದು ಮಾಮೂಲಿ ಕಲ್ಲು ಒಡೆದು ಬಿಡೋಣ, ಓ ಇದು ಮಾಮೂಲಿ ಮರ ನಾಶ ಮಾಡಿಬಿಡೋಣ ಅಂತ ಇಬ್ಬರನ್ನು ಕೂಡ ನಾಶ ಮಾಡ್ತಾರೆ. ಹಾಗಾಗಿ ಈ ಕಥೆ ಏನು ಹೇಳುತ್ತೆ, ಒಗ್ಗಟ್ಟಿನಲ್ಲಿ ಬಲವಿದೆ, ಇಬ್ಬರು ದೂರ ದೂರ ಬದುಕೋಕ್ಕಿಂತ ಒಟ್ಟಿಗೆ ಬದುಕಿದ್ರೆ ಅಲ್ಲಿ ನೆಮ್ಮದಿ ಮತ್ತು ಶಾಂತಿ ಇರುತ್ತೆ ಅನ್ನೋದು ಈ ಒಂದು ಕಥೆಯ ಸಾರಾಂಶ.